ನಾನೇನೆಂದು ನೋಡುತ್ತಲ್ಲ, ಇನ್ ಮುಂದೆ ನಾನೇನು ತೋರಿಸ್ತೀನಿ. ನಾನು ಮೊನ್ನೆ ನಿನಗೆ ಹೇಳಿದ ಪ್ರಕಾರ ಕೆತ್ತನಾಗೆ ಗೋರನಿಂದ ನನಗೆ ಬರಬೇಕಾದ 5 ಲಕ್ಷ ರೂಪಾಯಿಗಳನ್ನು ವಸೂಲಿ ಮಾಡಿಕೊಂಡು ಬಂದೆಯ? ವಸೂಲಿ ಮಾಡಿಕೊಂಡು ಬರಬೇಕೆಂದು ಹೋಗಿದ್ದೆ ಚಕ್ರವರ್ತಿ. ಆದರೆ ನಿನಗೆ ಆಕ್ಸಿಡೆಂಟ್ ಆದ ವಿಷಯ ತಿಳಿದು ಮರಳಿ ಹಾಗೆ ಬಂದು ಬಿಟ್ಟೆ. ನಾನು ಸದ್ಯದ ರೂಪರವಾಗಿದ್ದಿಲ್ಲ. ನಾಗೇ ಗೌಡನಿಂದ ಬರುವ ನಮ್ಮ ಹಣವನ್ನು ನೀನು ಪಡೆಯಲೇಬೇಕಿತ್ತು. ಯಾಕೆಂದರೆ ನನಗೆ ನನ್ನ ಪ್ರಾಣಕ್ಕಿಂತ ನನಗೆ ಹಣವೇ ಮುಖ್ಯ. ಸಾಯುವಂತ ಯಾಕೆ ಮಾತನಾಡುತ್ತೀಯ ಚಕ್ರವರ್ತಿ? ನಿನ್ನ ಪ್ರಾಣಕ್ಕಿಂತ ಈ ರಾಯಣನಿಗೆ ಹಣ ಮುಖ್ಯವಲ್ಲ. ತಂದೆ ತಾಯಿಯರ ಪ್ರೀತಿಯನ್ನು ಕಳೆದುಕೊಂಡು ಈ ರಾಯಣನಿಗೆ ತಂದೆ ತಾಯಿಯೇ ನೀನಾಗಿ ಸಾಕಿಸಲು ಇಷ್ಟು ದೊಡ್ಡವನನ್ನಾಗಿ ಮಾಡಿರುವೆ ಎಂದಾಗ ದೇವರ ಆಶೀರ್ವಾದ ಹೊಂದಿದ್ದರೆ ಸಾಕು. ಸೂರ್ಯೋದಯದಿಂದ ಸೂರ್ಯಾಸ್ತವಾಗುವುದರೊಳಗೆ 5 ಕೋಟಿ ತಂದಿಡಬಲ್ಲ ಈ ರೆಚ್ಚಿಗೆದ್ದ ರಾಯಣ್ಣ. ಆಗಬಹುದು ರಾಯಣ್ಣ, ಆದರೆ ಈ ಸಮಯದಲ್ಲಿ ಆ ನಾಗೇ ಗೌಡನಿಂದ ನಮ್ಮ ಹಣ ವಸೂಲಿ ಪಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಅವನು ತನ್ನ ಸೇಫ್ಟಿಗಾಗಿ ಬಾಂಬೆಗಳಿಂದ 10 ರೌಡಿಗಳನ್ನು ಕರೆಸಿದ್ದಾನೆ. 10 ಜನ ರೌಡಿಗಳಷ್ಟೇ ಚಕ್ರವರ್ತಿ, 1000 ಜನ ರೌಡಿಗಳು ಬಂದರೂ ಸಹ ಆ ರೌಡಿಗಳ ಹಿಂಡಿನಲ್ಲಿ ನುಗ್ಗಿ ಆ ನಾಗೇಗೌಡನ ಶಿರಚೇತನ ಮಾಡಿ ನಿಮಗೆ ಸೇರಬೇಕಾದ ಹಣವನ್ನು ತೊರೆದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ ಎಂದಿದ್ದೀನಿ. ಸರಿ ರಾಯಣ್ಣ, ನೀನು ಹಾಗೆ ಮಾಡು, ನನಗೆ ಸ್ವಲ್ಪ ಕೆಲಸವಿದೆ, ನಾನು ಬರುತ್ತೇನೆ. ಬಂದು ನಿನ್ನನ್ನು ಸಿದ್ದಿಗೆ ಕಟ್ಟಿಸುವುದು ಗಾಡಕ್ಕೆ ಅಟ್ಟಿ ನಿನ್ನ ತಂಗಿ ನಾಗರತ್ನಾಳ ಹುಟ್ಟು ಹಬ್ಬದ ಸಮಾರಂಭವನ್ನು ಸ್ಮಶಾನ ಮಾಡಿ ಹಿಂದೆ ನನಗೆ ಸವಾಲಾಕಿದ ಚಿಟಿಕೆಯ ಬಟ್ಟಂಗಿಯನ್ನು ಮುರಿಯದಿದ್ದರೆ ನನ್ನ ಹೆಸರು ಕ್ರಾಂತಿ ಕಿಡಿ ರಾಯಣ್ಣನೇ ಅಲ್ಲ.
ಪುತ್ರ ಏನಾಯಿತು? ಕಾಂತವಾಯ್ತು ಸ್ವಾಮಿ, ಕಾಂತವಾಯ್ತು. ಅದೇನಾಯ್ತಂದು ಬಿಡಿಸಿ ಹೇಳು ನೇತ್ರ. ಅದು ಅದು ಏನಂದ್ರೆ ಯಾತತಿಗೆ ಏನಾಯ್ತು? ಇಷ್ಟೇಕೆ ಗಾಬರಿಯಿಂದ ಮಾತನಾಡುತ್ತಿರುವಿರಿ? ಅದು ಅದು ಯಾಕತ್ತಿಗೆ ಮೂಕಳಾಗಿ ನಿಂತು ಬಿಟ್ಟೆ? ಮತ್ತೆ ನಾಗೇಗೌಡನೇನಾದರೂ ನಿನ್ನ ಮೇಲೆ ದರ್ಪ ತೋರಿಸಲು ಮುಂದಾದನೆ. ಹಿಂದೆ ನಿನ್ನನ್ನು ಕೆಣಕಿದಾಗಲೇ ಅವನ ಸಿರ ಕಡಿಯಬೇಕೆಂದು ಹೋಗಿದ್ದೆ. ಆದರೆ ಅಂದು ಅವನ ತಂಗಿ ನಾಗರತ್ನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಬಂದಿದ್ದೆ. ಹಾಗೆ ನಿತರ ಹೇಳತ್ತಿಗೆ ಆ ಕ್ಷಣದಲ್ಲಿ ಹಾರಿ ಹೋಗಿ ಅವನ ಋಣ ಚಂಡಾಡಿ ಬರ್ತೇನೆ. ಆ ಗೌಡದ ವಿಷಯ ಇರ್ಲಿಕ್ಕನು ಯಾರು ಮೋಮಿಗಳು ನಮ್ಮ ಬಿಳಿ ಜೋಳದ ಹೊಲಕ್ಕೆ ಬೆಂಕಿ ಹಚ್ಚಿದರೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಿಗೆ ಇದನ್ನೇನು ಹೇಳುತ್ತಿರುವೆ ನೇತ್ರ? ನನ್ನ ಎಲೆ ಒಡೆದು ಚೂರಾಗುವಂತ ಕೆಟ್ಟ ಸುದ್ದಿಯನ್ನು ಅಕ್ಕ ಪಕ್ಕದವರು ನೋಡಿ ಕೇಕೆ ಹಾಕಿ ನಗುವಂತಾಗಿತೆ ಈ ಬಡ ರೈತನ ಬಾಳು. ಅತ್ತಿಗೆ ಒಂದು ಸ್ವಲ್ಪ ಆದರೂ ಉಳಿಯದೆ ಎಲ್ಲವೂ ಸುಟ್ಟು ಹೋಗಿದೆಯಾ ನಮ್ಮ ಜೋಳದ ಗೂಡು? ಸಿಗುಡು ಸಹ ಉಳಿದಿಲ್ಲ ಕಣ, ಎಲ್ಲ ಸುಟ್ಟು ಕರಕಲವಾಗಿ ಹೋಗ್ಬಿಟ್ಟಿದೆ. ಹೇ ಕ್ರೂರ ವಿಧಿ, ಎಡೆಬಿಡದೆ ಎಷ್ಟೊಂದು ಕಾಡುತ್ತಿರುವೆ ಈ ಬಡವರನ್ನು. ಈ ಸಲ ಬರುವ ಜೋಳದ ಬೆಳೆಯಲ್ಲಿ ಆ ತಮ್ಮನ ಶಿಕ್ಷಣಕ್ಕೆಂದು ಮಾಡಿದ ನಾಗೇಗೌಡನ ಸಾಲ ತೀರಿಸಬೇಕೆಂದು ಬೆಟ್ಟದಷ್ಟು ಆಸೆಯನ್ನಿಟ್ಟುಕೊಂಡಿದ್ದೆ. ಆದರೆ ಆದರೆ ಈ ಬಡವನ ಕಚ್ಚನ್ನೇ ಕತ್ತರಿಸಿ ಬಿಟ್ಟೆಯ. ನಮ್ಮ ಬಿಳಿ ಜೋಳದ ಗೂಡು ಸುತ್ತರೇನಾಯ್ತು? ಬೇರೆ ಕಡೆಯಲ್ಲಿಯಾದರೂ ಹಣದ ವ್ಯವಸ್ಥೆ ಮಾಡಿ ಆ ನಾಗೇಗೌಡ ಸಾಲ ತೀರಿಸಿದ್ರಾಯ್ತು. ಸ್ವಲ್ಪ ಸಮಾಧಾನ ತಂದುಕೋಣ, ಸ್ವಲ್ಪ ಸಮಾಧಾನ. ಹೇಗೆಂದು ಸಮಾಧಾನ? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸಹೋದರ? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಆ ನಾಗೇಗೌಡ ಬಂದು ನಾಳೆ ಹಣ ಕೊಡು ಎಂದರೆ ಏನೆಂದು ಉತ್ತರಿಸಲಪ್ಪ? ಏನೆಂದು ಉತ್ತರಿಸಲಿ? ಅಳಬೇಡ, ನಿನ್ನ ಕಣ್ಣಲ್ಲಿ ನೀರು ಬಂದರೆ ಈ ನಿನ್ನ ತಮ್ಮ ಕಣಕನ ಕರುಳುಗಳೇ ಕಿತ್ತು ಹೊಂದು ಹೊರ ಬಂದಾಗುತ್ತವೆ. ನೀನು ಯಾವಾಗಲೂ ನಗುತ್ತಿರಬೇಕೆನ್ನುವುದೇ ಈ ನಿನ್ನ ತಮ್ಮ ಕಣಕನ ಆಸೆನಾ? ಈ ನಿನ್ನ ತಮ್ಮ ಕಣಕನ ಆಸೆ